ಹೋರಾಟದ ನಡಿಗೆ ಹಾಸನದ ಕಡೆಗೆ ನಡೆದ ಈ ಹೋರಾಟದ ನಡಿಗೆ ಸಮಾನತೆ ಕಡೆಗೆ ನಡಿಗೆ ಆಗ್ಬೇಕು. ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಹೇಳಿದ್ರು 400 ನೊಂದ ಸಹೋದರಿ ಎಂದು, ಆದ್ರಿಂದ 400 FIR ರಿಜಿಸ್ಟರ್ ಮಾಡಬೇಕು. ರೇವಣ್ಣ ಅವರನ್ನ ಬೈಲಲ್ಲಿ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಆ ಆದೇಶವನ್ನ ಹೈಕೋರ್ಟ್ ಅಲ್ಲಿ ಯಾಕೆ ಚಾಲೆಂಜ್ ಮಾಡಿಲ್ಲ? ಇದೇ ರೀತಿ ಹೋದ್ರೆ ಪ್ರಜಲ್ ರೇವಣ್ಣ ಕೂಡ ಬೈಲಲ್ಲಿ ಬಿಡೋ ಸಾಧ್ಯತೆ ಇದೆ. ಕಾನೂನಾತ್ಮಕ ಹೋರಾಟ ಯಾವತ್ತೂ ಕೂಡ ನಿಧಾನಗತಿಯದು. ನಮ್ಮ ಇವತ್ತಿನ ಆವೇಶ ಏನಿದೆ, ಇವತ್ತಿನ ಸಾತ್ವಿಕ ಸಿಟ್ಟು ಏನಿದೆ, ಅದು ಸಂತ್ರಸ್ತೆಯರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುವ ಹಾಗೆ ಆಗುವವರೆಗೂ ನಾವು ಈ ಸಾತ್ವಿಕ ಸಿಟ್ಟನ್ನು ಇಟ್ಟುಕೊಂಡು ಪರಸ್ಪರ ಅವರಿಗೆ ಹೆಗಲೆನೆಯಾಗಿ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸದಲ್ಲಿ ತೊಡಗಿಕೊಳ್ಳೋಣ. ನಮ್ಮ ದೇಶದಲ್ಲಿ UAPA ಕಾಯ್ದೆ ಅಡಿಯಲ್ಲಿ ಇಷ್ಟುವರೆಗೆ 53 ಇಂಡಿವಿಜುವಲ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ 54ನೇ ಟೆರರಿಸ್ಟ್ ಆಗಿ ಡಿಕ್ಲೇರ್ ಮಾಡೋಕ್ಕೆ ಕಾನೂನು ಅವಕಾಶ ಇದೆ ಅಂತ ಹೇಳ್ತೀನಿ. ನಂಬರ್ 2, ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಹೇಳಿದ್ರು 400 ನೊಂದ ಸಹೋದರಿ ಎಂದು, ಆದ್ರಿಂದ 400 FIR ರಿಜಿಸ್ಟರ್ ಮಾಡಬೇಕು. 0 FIR ರಿಜಿಸ್ಟರ್ ಮಾಡಿ 400 FIR ಅಲ್ಲಿ ಪ್ರಜ್ವಲ್ ರೇವಣ್ಣ ಅವನ್ನ ಅಪರಾಧಿಯಾಗಿ ಮಾಡಿ ತನಿಖೆ ಮಾಡಿ ಎಂದು ಎರಡನೇ ನನ್ನ ವಿನಂತಿ. ಮೂರನೇದು, ಈ ನೊಂದ ಸಹೋದರಿಗಳು ಎಷ್ಟು ಜನ ಇದ್ದಾರೆ, ಅವರು ಎಲ್ರಿಗೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ಕೇಂದ್ರ ಸರ್ಕಾರ 50 ಲಕ್ಷ, ರಾಜ್ಯ ಸರ್ಕಾರ 50 ಲಕ್ಷ. ಇದು ಸೆಕ್ಷನ್ 357 ಅಡಿಯಲ್ಲಿ ಮಾಡ್ಬೋದು. ಇದನ್ನು ನೀವು ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ ನಾನು. ನಾಲ್ಕನೇದು, ರೇವಣ್ಣರವರನ್ನ ಬೈಲಲ್ಲಿ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಆ ಆದೇಶವನ್ನ ಹೈಕೋರ್ಟ್ ಅಲ್ಲಿ ಯಾಕೆ ಚಾಲೆಂಜ್ ಮಾಡಿಲ್ಲ? ಇದೇ ರೀತಿ ಹೋದ್ರೆ ಪ್ರಜ್ವಲ್ ರೇವಣ್ಣ ಕೂಡ ಬೈಲಲ್ಲಿ ಬಿಡೋ ಸಾಧ್ಯತೆ ಇದೆ. ಆದ್ರಿಂದ ನಿಮ್ಮ ಹೋರಾಟ, ಇವತ್ತಿನ ಹೋರಾಟ ಒಂದು ಎಚ್ಚರಿಕೆ ಎಲ್ರಿಗೂ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. ಐದನೇ ವಿನಂತಿ, ಈಗ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅಂದ್ರೆ ಕೂಡ ಸುವಮೋಟೋ FIR ದಾಖಲು ಮಾಡಿ ತನಿಖೆ ಮಾಡುವ ಅಧಿಕಾರ ಇದೆ. ಮತ್ತು ಹಾಸನ ಮ್ಯಾಜಿಸ್ಟ್ರೇಟ್ಗಳಿಗೆ ಸುವಮೋಟೋ FIR ರಿಜಿಸ್ಟರ್ ಮಾಡಿಕೊಳ್ಳೋ ಅಧಿಕಾರ ಇದೆ. FIR ರಿಜಿಸ್ಟರ್ ಮಾಡಿ 3-4 FIR ಸರಿಯಿಲ್ಲ. ನನಗೇನೋ ಒಂದು ಸಮಸ್ಯೆ ಇದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಚು ಮಾಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವನ್ನ ಕಾಪಾಡ್ತಾ ಇದ್ದಾರೋ ಏನನ್ನೋ ಒಂದು ಸಮಸ್ಯೆ ಇದೆ. ತನಿಖೆ ನಡೆಯಲಿ, ಶಿಕ್ಷೆ ಆಗಲಿ. ಅವ್ರ ಪ್ರಜ್ವಲ್ ರೇವಣ್ಣ ಇಂಥ ಒಂದು ಕ್ರೂರ ಮನುಷ್ಯ ಬೇಡವೇ ಬೇಡ. ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದರೆ ಪ್ರಜ್ವಲ್ ರೇವಣ್ಣ ಒಂದು ಸೈಕ್ ಆಗಿರಬೇಕು. ಬಂಧಿಸಿ ಫಸ್ಟು ಮೆಂಟಲ್ ಹಾಸ್ಪಿಟಲಲ್ಲಿ ಅವ್ರನ್ನ ಸೋಧನೆ ಮಾಡಬೇಕನ್ನೋದು ಕೂಡ ನನ್ನ ವಿನಂತಿ. ಆದ್ರಿಂದ ನಿಮ್ಮ ಹೋರಾಟ ಜಯವಾಗಲಿ. ಎಲ್ರಿಗೂ ನಮಸ್ಕಾರ. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅನ್ನುವಂಥ ಸಾಲಿಗೆ ಇವತ್ತು ಅರ್ಥ ಸಿಕ್ಕಿದ ಹಾಗೆ ನನಗೆ ಅನ್ನಿಸ್ತಾ ಇದೆ. ನಾನು ಇಲ್ಲಿ ನಿಂತಿರುವುದು ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ, ಅದರ ಒಂದು ಭಾಗವಾಗಿ ನಿಂತಿದ್ದೀನಿ. ನಮ್ಮೆಲ್ಲರ ಸಾತ್ವಿಕವಾದ ಸಿಟ್ಟು, ಆಗ್ರಹ ಮತ್ತು ನೋವನ್ನು ಅಪರಾಧಿಗಳು ಮತ್ತು ಅವರ ಕುಟುಂಬಗಳಿಗೆ ಹಾಗೂ ಸರ್ಕಾರಕ್ಕೆ ಮುಟ್ಟಿಸುವುದು ನಮ್ಮ ಉದ್ದೇಶ ಆಗಿದೆ. ಹಾಗೂ ಸಂತ್ರಸ್ತೆಯರಿಗೆ ನೈತಿಕ ಧೈರ್ಯವನ್ನು ನೀಡುವಂಥದ್ದು ನಮ್ಮ ಕಾಳಜಿಯಾಗಿದೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಸಾಮಾನ್ಯವಾಗಿ ಹೇಳುವ ಒಂದು ಮಾತಿದೆ, ಎಲ್ಲರ ಮತಕ್ಕೂ ಒಂದೇ ಬೆಲೆ. ಅದು ರಾಷ್ಟ್ರಪತಿಯಾಗಿರಲಿ, ಪ್ರಧಾನಮಂತ್ರಿಯಾಗಿರಲಿ, ಒಬ್ಬ ನೌಕರ ಇರಲಿ ಅಥವಾ ಒಬ್ಬ ಕಾರ್ಮಿಕ ಇರಲಿ,
ಎಲ್ಲರ ಮತಕ್ಕೂ ಒಂದೇ ಬೆಲೆ ಅಂತ ಅದು ನಮ್ಮ ಅರಿವಿಗೆ ಬಂದಿದೆ. ಆದರೆ ನ್ಯಾಯದ ಪ್ರಶ್ನೆ ಬಂದಾಗ ಈ ಮಾತು ನಮಗೆ ಹೇಳುವುದಕ್ಕೆ ತೊದಲಿಸ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದರ ಬಗ್ಗೆ ನಮ್ಮೆಲ್ಲರ ಕಾಳಜಿ ಇರುವಂಥದ್ದು ಅನ್ನುವುದನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇದ್ದೀವಿ. ನ್ಯಾಯದ ಪ್ರಶ್ನೆ ಬಂದಾಗ ಹೀಗೆ ಹೇಳಲಾಗದಂಥ ಸ್ಥಿತಿಯ ನಿರ್ಮಾಣವನ್ನು ಮಾಡಿದ ಎಲ್ಲರ ಎಲ್ಲ ವ್ಯವಸ್ಥೆಯನ್ನು ಪ್ರಶ್ನಿಸುವ ಅಗತ್ಯ ಇದೆ. ಅದರಿಂದಲೇ ನಾವಿವತ್ತು ಹೇಳಬೇಕಾದದ್ದು, ರಾಜಕೀಯ ರಂಗ ಅನ್ನುವಂಥದ್ದು ಎಷ್ಟು ಲಜ್ಜೆಗೇಡಿ ಅನ್ನುವುದನ್ನು ನಾವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ವಿ, ಗಮನಿಸಿದ್ವಿ, ಅಥವಾ ಅದಕ್ಕೆ ನಾವು ರುಜುವನ್ನು ಕೂಡ ಹಾಕಿದ್ವಿ. ಆದರೆ ಇಂದು ಎಲ್ಲವೂ ರಾಜಕೀಯ ಲೆಕ್ಕಾಚಾರದಿಂದ ಯಾವ ವಿಷಯ ಮುಖ್ಯ ಆಗಬೇಕು, ಯಾವ ವಿಷಯ ಅಮುಖ್ಯ ಆಗಬೇಕು ಅನ್ನುವುದನ್ನು ರಾಜಕೀಯ ನಾಯಕರೇ ತೀರ್ಮಾನ ಮಾಡ್ತಾ ಇದ್ದಾರೆ. ಮುಖ್ಯ ಅಪರಾಧಿಯನ್ನು ಬಿಟ್ಟು ಪೆನ್ಡ್ರೈವನ್ನು ಹಂಚಿದವರು ಯಾರು ಅನ್ನೋದ್ರ ಬಗ್ಗೆ ಕೆಸರು ಎರಚಾಟ ಮಾಡ್ತಾ ಇರುವಂಥ ಕ್ರಮ ಮೂಲದ ಸಮಸ್ಯೆಯಿಂದ ನಮ್ಮೆಲ್ಲರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಈ ರೀತಿ ಇದೆಲ್ಲ, ಇದರ ಬಗ್ಗೆ ನಮ್ಮ ತೀವ್ರವಾದ ಆಕ್ಷೇಪ ಇದೆ. ಅಷ್ಟೇ ಅಲ್ಲ, ಅವ್ರು ಯಾರು ಅನ್ನೋದು ನಮಗೀಗಾಗಲೇ ಗೊತ್ತಿದೆ. ಹಾಗಾಗಿ ಇಡೀ ರಾಜಕೀಯ ರಂಗದಲ್ಲಿ ಪುರುಷರು ಆರಂಭಿಕ ಹೆಜ್ಜೆಯಿಂದ ಕೊನೆಯವರೆಗೆ ಕೂಡ ಮಹಿಳೆಯರನ್ನು ಕಾಲಕಾಲಕ್ಕೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಂತಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಪುರುಷ ಪ್ರಧಾನವಾದಂಥ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ವಿ, ಆದರೆ ಅಧಿಕಾರ ಇರುವಂಥ ಒಂದು ಸಮಾಜದ ಒಳಗಡೆ ಎಲ್ಲ ಬಗೆಯ ಅರಿವು ಇರುವಂಥವರೂ ಕೂಡ ಹೇಗೆ ಬಲಿಪಶುಗಳಾಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವುದನ್ನು ನಾವು ಈ ಪ್ರಕರಣದಿಂದ ಅರ್ಥ ಮಾಡಿಕೊಂಡಿದ್ದೀವಿ. ಹಾಗಾಗಿ ಮಹಿಳೆಯರು ಮುಮ್ಮುಡಿ ಶೋಷಣೆಯನ್ನು ಅನುಭವಿಸ್ತಾರೆ ಅಂತಿದ್ವಿ. ಇಲ್ಲಿ ಮುಮ್ಮುಡಿ ಅಲ್ಲ, ಆಕೆ ಲಿಂಗದ ಕಾರಣಕ್ಕಾಗಿ, ವರ್ಗದ ಕಾರಣಕ್ಕಾಗಿ, ಕುಟುಂಬದ ನೆಲೆಯಲ್ಲಿ, ಅಧಿಕಾರದ ನೆಲೆಯಲ್ಲಿ ಮತ್ತು ಧನಮದದ ನೆಲೆಯಲ್ಲಿ ಯಾವ್ಯಾವ ಬಗೆಯ ಶಿಕ್ಷೆಯನ್ನು ಅಪಮಾನವನ್ನು ಅನುಭವಿಸ್ತಾ ಇದ್ದಾಳೆ ಅನ್ನುವುದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಇವತ್ತು ನಾವೇನು ವ್ಯಕ್ತಪಡಿಸಿದ್ದೀವಿಯೋ ಈ ಒಗ್ಗಟ್ಟು ಕೊನೆಯವರೆಗೂ ಉಳಿಯುವ ಹಾಗೆ ನಮ್ಮ ಈ ಮನಸ್ಥಿತಿಯನ್ನು, ನಮ್ಮ ಹೋರಾಟದ ಕೆಚ್ಚನ್ನು, ಅದರ ಬೆಚ್ಚನೆಯ ಬಿಸುಪನ್ನು ನಾವು ಎಲ್ಲರೂ ಇಟ್ಕೊಳ್ಳೋಣ ಅನ್ನುವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾನೂನಾತ್ಮಕ ಹೋರಾಟ ಯಾವತ್ತೂ ಕೂಡ ನಿಧಾನಗತಿಯದು. ನಮ್ಮ ಇವತ್ತಿನ ಆವೇಶ ಏನಿದೆ, ಇವತ್ತಿನ ಸಾತ್ವಿಕ ಸಿಟ್ಟೇನಿದೆ, ಅದು ಸಂತ್ರಸ್ತೆಯರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುವ ಹಾಗೆ ಆಗುವವರೆಗೂ ನಾವು ಈ ಸಾತ್ವಿಕ ಸಿಟ್ಟನ್ನು ಇಟ್ಟುಕೊಂಡು ಪರಸ್ಪರ ಅವರಿಗೆ ಹೆಗಲೆನೆಯಾಗಿ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸದಲ್ಲಿ ತೊಡಗಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಇಂಗ್ಲೀಷಲ್ಲಿ ಏನಂತಾರೆ, ಪರ್ಸಾನಿಫಿಕೇಶನ್ ಆಫ್ ಕರೇಜ್, ಕನ್ವಿಕ್ಷನ್, ಜಸ್ಟಿಸ್. ಸುಭಾಷಿಣಿ ಅಲಿ ಅವರು ಬಿಲ್ಕಿಸ್ ಬಾನು ಏನೊಂದು ನ್ಯಾಯದ ಪ್ರಕ್ರಿಯೆಯನ್ನು ತಿರುಚಿ ಆ ಅಪರಾಧಿಗಳನ್ನು ಹೊರಗೆ ಬಿಡುವಂತಹ ಕೆಲಸವನ್ನು ಗುಜರಾತ್ ಸರ್ಕಾರ ಮಾಡಿತ್ತು. ಅದನ್ನು ಮತ್ತೊಮ್ಮೆ ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕದ ನ್ಯಾಯಾಧೀಶೆಯಾದಂಥವರು ಅಲ್ಲೇನು ಮುಖ್ಯವಾಗಿದ್ದರು, ಅವರಿಂದ ನ್ಯಾಯವನ್ನು ದೊರಕಿಸುವುದರಲ್ಲಿ ಏನು ಮಾಡಿದ್ದಾರೆ, ತಮ್ಮಿಂದ ತಮ್ಮ ಉತ್ಕೃಷ್ಟ ವಿಚಾರಗಳನ್ನಿಟ್ಟಿದ್ದಾರೆ. ನಾನು ಇಷ್ಟೇ ಜೋಡಿಸ್ಬೈತಾ ಇದ್ದೇನೆ. ಮೊದಲನೇದ್ದೇನೆಂದರೆ, ಇವತ್ತು ಹೋರಾಟದ ನಡಿಗೆ ಹಾಸನದ ಕಡೆಗೆ ಏನಿದೆಲ್ಲ, ಈ ಹೋರಾಟದ ನಡಿಗೆ ಸಮಾನತೆ ಕಡೆಗೆ ನಡಿಗೆ ಆಗಬೇಕು. ನಮ್ಮ ದೇಶದಲ್ಲಿ ಮೂರು ಅತಿ ಉತ್ಕೃಷ್ಟ ಸತ್ಯಾಗ್ರಹಗಳು ನಡೆದಿವೆ. ಮೊದಲನೆಯದಾಗಿ ಮಹಾಡ್ ಸತ್ಯಾಗ್ರಹ, ಆ ಐತಿಹಾಸಿಕ ಸತ್ಯಾಗ್ರಹದ ರೂವಾರಿ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1927 ಶತಮಾನಗಳಿಂದ ಶೋಷಣೆಗೊಳ್ಳುವಂಥ ಜನತೆಯನ್ನು ಸಮಾನತೆ ಕಡೆ ನಡಿಗೆ ಒಯ್ದರು. ನಮ್ಮ ಸಾಮ್ರಾಜ್ಯದಲ್ಲಿ
ಸೂರ್ಯ ಮುಳುಗೋದಿಲ್ಲ ಅನ್ನುವ ಅಹಂಕಾರದ ಪರಾಕಾಷ್ಠೆ ಹೊಂದಿದಂಥ ಬ್ರಿಟಿಷರಿಗೆ ನಿಮ್ಮ ಸಾಮ್ರಾಜ್ಯ ಸೂರ್ಯ ಮುಳುಗೋದು ಅಷ್ಟೇ ಅಲ್ಲ, ನಿಮ್ಮ ನಡೆಗಡ್ಡೆಗೆ ವಾಪಸ್ ಹೋಗುವಂತೆ ಮಾಡೋದ್ರೊಳಗೆ ಉಪ್ಪು ಸತ್ಯಾಗ್ರಹ. ಈ ಮಹಾಡ್ ಸತ್ಯಾಗ್ರಹ ಆದರೆ 3 ವರ್ಷಗಳಲ್ಲಿ ಏನಾಯ್ತಲ್ಲ, ಅದು ನಮ್ಮ ದೇಶಕ್ಕಷ್ಟೇ ಅಲ್ಲ ಜಗತ್ತಿನ ಹೋರಾಟಗಾರರಿಗೆ, ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ, ನೆಲ್ಸನ್ ಮಂಡೇಲಾ ಅವರಿಗೆ ಪ್ರೇರಣಾದಾಯಕವಾಗಿದೆ. ಅದರಷ್ಟೇ ಮಹತ್ವದ್ದು ಸಾಮೂಹಿಕ ನಾಯಕತ್ವದಲ್ಲಿ ನಡೆದಂತಹ ದೆಹಲಿ ಬಾರ್ಡರ್ದ ರೈತರ ಐತಿಹಾಸಿಕ ಹೋರಾಟ ಏನದಲ್ಲ, ಹೋರಾಟದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಅದು ಶುರು ಮಾಡಿದೆ. ಸಾಮೂಹಿಕ ಮುಖಂಡತ್ವದಿಂದ ಸಾಮಾನ್ಯ ಜನರು, ಸಹಸ್ರ ಸಂಖ್ಯೆಯಲ್ಲ, 10,000 ಅಲ್ಲ, ಲಕ್ಷಗಟ್ಟಲೆ ಜನ ವರ್ಷ ಪೂರ್ಣ ಹೋರಾಟ ಮಾಡಿ ಅಹಂಕಾರಿ ಅಸಹಿಷ್ಣುತೆ ಅಸಾಮರ್ಥ್ಯದ ಪ್ರತೀಕವಾಗಿರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಬಗ್ಗಿ 3 ಕರಾಳ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವ ಹಾಗೆ ಮಾಡಿದರು. ಅದು ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತಿನ ಈ ಹಾಸನದ ಸಭೆಯನ್ನು ಕೂಡ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಮಹಿಳೆಯರ ಘನತೆಗೆ, ಮಹಿಳೆಯರ ಗೌರವಕ್ಕೆ, ಮಹಿಳೆಯರ ಸಮಾನತೆ ಕಡೆಗೆ ಆ ನಡಿಗೆ ಆಗಲಿಕ್ಕೆ ಇದು ಒಂದು ಕೂಡ ನಾಂದಿಯಾಗಲಿ. ಹಲವಾರು ವರ್ಷಗಳು, ದಶಕಗಳಿಂದ ಇಲ್ಲೇನೊಂದು ಪಾಳೆಗಾರಿಕೆ ನಡೀತಾ ಇದೆ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿದು. ಜನರಲ್ಲಿ ಏನೊಂದು ಧೈರ್ಯ ಇಲ್ಲ, ಇವತ್ತು ಧೈರ್ಯದಿಂದ ಬಂದಿದ್ದಾರೆ. ಇವತ್ತು ನಮ್ಮ ಈ ಬೃಹತ್ ಮೆರವಣಿಗೆ ಬರುವಾಗ ಪ್ರತಿಯೊಂದು ಕಡೆಗೆ ಹಾಸನದ ಜನ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ರು. ನಮ್ಮ ದೇಶದ ಎಲ್ಲ ಕಡೆಗೂ ಕೂಡ ಮಹಿಳೆಯರ ವಿರುದ್ಧ ಏನು ಅತ್ಯಾಚಾರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅಧಿಕಾರದ ದುರುಪಯೋಗದಿಂದ, ಹಣದ ದುರುಪಯೋಗದಿಂದ ಅವ್ರದ್ದೇನೊಂದು ಪಾಳೆಗಾರಿಕೆ ಇದೆ ಅದರ ದರ್ಪದಿಂದ ಇದು ಇಂತಹ ಒಂದು ದುಷ್ಕೃತ್ಯ ದುಷ್ಕರ್ಮಗಳ ಕೊನೆಗೆ ಇದು ಒಂದು ಶುರುವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಈ ಹೋರಾಟ ನಾವಿವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದರ ಅನುಸರಣೆಯಲ್ಲಿ ನಾವು ಸಮಗ್ರ ನ್ಯಾಯವನ್ನು ಪಡೆಯಬೇಕಾದರೆ ಇದಕ್ಕೆ ಒಂದು ಅನುಸರಣೆಯಾಗಿ ವ್ಯವಸ್ಥಿತ ಹೋರಾಟವನ್ನು ರೂಪಿಸುವ ಐತಿಹಾಸಿಕ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅದರಲ್ಲಿ ನಿಮ್ಮೆಲ್ಲರ ಜೊತೆಗೆ ಕೂಡಿಕೊಂಡು ಒಂದು ನ್ಯಾಯಾಂಗದ ಹೋರಾಟದಲ್ಲಿ ಕಳೆದ 4 ದಶಕಗಳಲ್ಲೇ ನಾವು ನ್ಯಾಯಾಂಗದ ಹೋರಾಟ ಮಾಡಿ ಯಶಸ್ಸನ್ನು ಮಾಡಿದ್ದೇವೆ. ವಿಶೇಷ ನಿಮಗೆ ನೆನಪಿದೆ, ಬಳ್ಳಾರಿಯ ಪಾಳೆಗಾರಿಕೆ, ಗಾಲಿ ಜನಾರ್ದನ ರೆಡ್ಡಿ ಅವರ ಸಹೋದರರ ಒಂದೇನು ಮೈನಿಂಗ್ ಮಾಫಿಯಾ ಇತ್ತು, ಅದೇ ಪ್ರಕಾರ ಇಲ್ಲೊಂದೇನು ಪಾಳೆಗಾರಿಕೆ ಇದೆ. ಇದರ ಅಂತ್ಯವನ್ನು ನಾವು ಇವತ್ತು ಶುರು ಮಾಡಬೇಕಾಗಿದೆ. ಅದರಲ್ಲಿ ನ್ಯಾಯಾಂಗದ ಹೋರಾಟಕ್ಕೆ ಸಮಗ್ರವಾಗಿ ನನ್ನ ಜೀವನದ ಕೊನೆಯ ಉಸಿರಿನವರೆಗೆ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಅದಕ್ಕೆ ಸಮಗ್ರವಾಗಿ ನಾನು ನಿಮ್ಮ ಜೊತೆಗೆ ಕೂಡ್ತೀನಿ ಅಂತ ನಾನು ಇವತ್ತು ಹೃತ್ಪೂರ್ವಕ ಭರವಸೆಯನ್ನು ಕೊಡೋದು ಅಷ್ಟೇ ಅಲ್ಲ, ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೇನು ಇವತ್ತು ಧೈರ್ಯದ ಪ್ರತೀಕವಾಗಿ ಒಂದು ಐತಿಹಾಸಿಕ ಹೋರಾಟವನ್ನು ಶುರು ಮಾಡಿದಿರಿ. ಇದು ಎಲ್ಲ ವಿಶ್ವದ ಪ್ರಜ್ಞಾವಂತ ಮಹಿಳೆ ಪುರುಷರು ಎಲ್ಲರೂ ಹೋಗಿ ಈ ಪ್ರಕಾರದ ಹೋರಾಟಗಳಿಗೆ ಬೆಂಬಲವಾಗಿ ಈ ನಮ್ಮ ಹೋರಾಟದ ನಡಿಗೆ ಸಮಾನತೆಯ ನಡಿಗೆ ಆಗಲಿ, ಮಹಿಳೆಯರಿಗೆ ಘನತೆ ಗೌರವವನ್ನು ತರುವಂತಹದ್ದಾಗಲಿ, ಅನ್ಯಾಚಾರ ಮಾಡಿದವರ ವಿರುದ್ಧ ಧೈರ್ಯವಾಗಿ ಮುಂದೆ ಬಂದು ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡುವಂತೆ ಆಗಲಿ, ಇದು ಬಹಳ ಮಹತ್ವದ್ದಿದೆ. ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ನೀವೆಲ್ಲ ಹೋರಾಟಗಾರರು ಕರ್ನಾಟಕದ ಉದ್ದಕ್ಕೆ ಇಷ್ಟು ಉತ್ಕೃಷ್ಟ ಬೇಡಿಕೆಗಳನ್ನಿಟ್ಟಿರಲ್ಲ, ಪ್ರತಿಯೊಂದು ಬೇಡಿಕೆಯು ತುಂಬ ನ್ಯಾಯಪೂರ್ಣವಾಗಿದೆ. ಅದನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡಿ ಹೋರಾಟ ಮಾಡೋಣ. ಇಲ್ಲೇನೊಂದು ಮಹತ್ವದ ನಾವು ನೀವು ಕೂಡಿ ಆರಿಸಿದಂಥ ಒಂದು ರಾಜ್ಯ ಸರ್ಕಾರಕ್ಕೆ ಹೇಳಿದರೆ, ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಕಾಯ್ದೆ ಮಂತ್ರಿಗಳೇ, ಈಗಲಾದರೂ ತಡವಾದರೂ ಕೂಡ ಆಸನಕ್ಕೆ ಬನ್ನಿ. ಯಾವ ಮಹಿಳೆಯರು ಇವತ್ತು ನೊಂದಿದ್ದಾರೆ, ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅವರಿಗೆ ಸಾಂತ್ವನ ಹೇಳಿ, ಅವರಿಗೆ ರಕ್ಷಣೆ ಕೊಡಿ, ಅವರಿಗೆ ಕಾಯ್ದೆಯ ಬಲ ಕೊಡಿ ಅಂತ ಏನು ಕೇಳ್ತಾ ಇದ್ದಾರಲ್ಲ, ಈ ಎಲ್ಲ ಬೇಡಿಕೆಗಳು ತುಂಬ ಅರ್ಥಪೂರ್ಣವಾಗಿವೆ. ಇದರೆಲ್ಲರೂ ನಿಮ್ಮ ಜೊತೆಗೆ ಜನಾಂದೋಲನ, ಮಹಾಮೈತ್ರಿ, ಜನಸಂಗ್ರಾಮ ಪರಿಷತ್ತು, ಬೇರೆ ಬೇರೆ ಹೋರಾಟಗಳನ್ನ ನಾವೇನು ಮಾಡಿದ್ದೇವೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಾವು ನೀವೆಲ್ಲರೂ ಕೂಡಿ ಈ ಒಂದು ಹಾಸನದ ಬೃಹತ್ ಪ್ರತಿಭಟನೆ ಇವತ್ತೇನು ಮೆರವಣಿಗೆ ಆಗಿದೆ, ಸುಹಾಸಿನಿ ಅಲಿಯವರು ಹೇಳಿದಾಗ ಮಹಾರಾಜಲ್ಲ, ಪ್ರಜಾಪ್ರಭುತ್ವದ ಪ್ರತೀಕವಾಗಿ, ಸಂವಿಧಾನದ ಪ್ರತೀಕವಾಗಿ ಏನು ಹೋರಾಟ ಇದೆ, ಇದು ಒಂದು ತಾತ್ವಿಕ ಹಂತಿನ ಕರೆಗಳು ಹೋರಾಟ ಮಾಡೋಣ ಅಂತ ಹೇಳಿ ಅಂಬೇಡ್ಕರ್ ಅವರು, ಅವರಿಗೆ ಒಂದು ಇಡೀ ಇದರೊಳಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯೊಳಗೆ ಕೇಳ್ತಾರೆ ಅತಿ ಮಹತ್ವದ್ದು ಏನಿದೆ ಅಂಶ ಅಂತ, 32ನೇ ಆರ್ಟಿಕಲ್ಲು. ಅದೇ ಆರ್ಟಿಕಲ್ ಕಡೆಗೆ ನಾವು ಈ ಬಳ್ಳಾರಿ ಬಂದಿನೆಲ್ಲ ಜೈಲಿಗೆ ಕಳಿಸಿದ್ದು,
ಇದಕ್ಕೆ ಎಲ್ಲ ಪ್ರತಿಯೊಂದು ಹೋರಾಟದಲ್ಲಿ ನ್ಯಾಯವಾಗಬೇಕಾದ್ರೆ ಆ ಸಂವಿಧಾನದಲ್ಲಿ ಆ ಶಕ್ತಿ ಇದೆ. ಅದರಲ್ಲಿ ನಾವು ನೀವು ವಿಶ್ವಾಸ ಇಡೋಣ. ಅಂಬೇಡ್ಕರ್ ಅವರು ನಮಗೆ ಉತ್ಕೃಷ್ಟ ಕೊಡುಗೆ ಕೊಟ್ಟಿದ್ದಾರೆ, ಆ ಹೋರಾಟವನ್ನು ಮಾಡೋಣ, ಅದರಲ್ಲಿ ನಿಮ್ಮ ಜೊತೆಗಿದ್ದೇನಂತ ಹೇಳಿ ಸಂಘಟಕರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.